ಚಿಕ್ಕೋಡಿ ತಾಲೂಕಿನ ಶಮನೇವಾಡಿಯಲ್ಲಿರುವ ಶುದ್ಧ ಜಲಘಟಕ ಇದೆ, ಆದರೆ ಉಪಯೋಗವಿಲ್ಲದಂತಾಗಿದೆ. 2 ವರ್ಷಗಳ ಹಿಂದೆ ನಿರ್ಮಿಸಲಾದ ಶುದ್ಧ ಜಲಘಟಕ ಪ್ರಾರಂಭದಲ್ಲಿ ಕೇವಲ 3 ತಿಂಗಳವರೆಗೆ ಮಾತ್ರ ನೀರು ಪೂರೈಕೆ ಮಾಡಿದ್ದು, ನಂತರದಲ್ಲಿ ಇಲ್ಲಿನ ಜನತೆಗೆ ಶುದ್ಧ ಜಲ ಸಿಗಲೇ ಇಲ್ಲ. ಗ್ರಾಮ ಪಂಚಾಯಿತಿ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ. ಬರೋಬ್ಬರಿ 2 ಬಾರಿ ಗಾಂಧಿ ಗ್ರಾಮ ಪ್ರಶಸ್ತಿ ಪಡೆದ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಸ್ಥಳೀಯ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ 2 ವರ್ಷಗಳ ಹಿಂದೆ ಗ್ರಾಮದ ದಲಿತ ವಸತಿಯಲ್ಲಿ ನಿರ್ಮಿಸಲಾದ ಶುದ್ಧ ಜಲಘಟಕ ಪ್ರಾರಂಭದಲ್ಲಿ ಕೇವಲ 3 ತಿಂಗಳವರೆಗೆ ಮಾತ್ರ ನೀರು ಪೂರೈಕೆಯಾಗಿದ್ದು, ತದನಂತರ ಕಳೆದ 2 ವರ್ಷಗಳಿಂದ ಬಂದಾಗ ಏರೋಪ್ಲಾಂಟ್ ಬಾಗಿಲು ತೆರೆದೇ ಇಲ್ಲ. ಇಲ್ಲಿನ ಜನತೆಗೆ ಶುದ್ಧ ಜಲ ಸಿಗಲಿಲ್ಲ. ಬನ್ನಿ ಹಾಗಾದರೆ ವೀಕ್ಷಕರೇ, ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪ್ಲಾಂಟ್ ಗ್ರಾಮ ಪಂಚಾಯಿತಿ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸಕಾಲಕ್ಕೆ ದುರಸ್ತಿಯಾಗದೆ ಬಂದ್ ಬಿದ್ದಿದ್ದು, ಪರಿಸರದಲ್ಲಿಯೇ ಸಾರ್ವಜನಿಕರು ಸತ್ಯಂ ವಾಹಿನಿಯೊಂದಿಗೆ ಅಳಲು ತೋಡಿಕೊಂಡಿದ್ದಾರೆ. ಒಂದು 2-3 ವರ್ಷ ಆದ್ರೆ ಅವಾಗಿಂದ ಒಟ್ಟ ನೀರಿನ ಸಮಸ್ಯೆ ಐತ್ರಿ. ಇಲ್ಲಿ ಯಾರು ಬಂದು ರಿಪೇರಿ ಮಾಡಂಗಿಲ್ಲ. ರಿಪೇರಿ ಮಾಡಿದ್ರೆ ಸರಿಯಾಗಿ ಅದ್ರ ಮ್ಯಾನೇಜ್ಮೆಂಟ್ ಇಲ್ರಿ. ಇಲ್ಲೆಲ್ಲ ಇರುವೆಲ್ಲ ದಲಿತ ಬಸ್ತಿ ಇರೋದ್ರಿಂದ ಇಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಇದೆ. ಎಲ್ಲ ಬಡವರು ಇರೋದ್ರಿಂದ ಅವ್ರಿಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ, ಫಿಲ್ಟರ್ ನೀರ. ಆ ಉದ್ದೇಶದಿಂದ ಗೌರ್ಮೆಂಟ್ ಕೊಡಿಸಿದ್ರು ಸಹ ಅದನ್ನು ಸರಿಯಾಗಿ ಇಲ್ಲಿ ಉಸ್ತುವಾರಿ ಅವರು ಗ್ರಾಮ ಪಂಚಾಯತಿ ಅವರ ಇಲ್ಲಿ ಬಂದು ಇದನ್ನು ಸರಿಯಾಗಿ ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಆಮೇಲೆ ನೀರಿಂದ ದೊಡ್ಡ ಸಮಸ್ಯೆ ಇದ್ರಿ. ಯಾಕಂದ್ರೆ ಎಲ್ಲ ಇಲ್ಲಿ ಎಲ್ಲ ಇರುವ ಎಲ್ಲ ಸುತ್ತಮುತ್ತ ಎಲ್ಲ ಬಡವರು ಜನ ಇರುವುದು ಇರೋದು. ಅಷ್ಟಿದ್ರು ಸುತ್ತ ನೀರಿಂದ ಇಲ್ಲಿ ಸರಿಯಾಗಿ ಇಲ್ಲಿ ಇದಾಗ್ತಾ ಇಲ್ಲ. ಈ ಸೈಡ್ ದಲಿತರ ಸಮಾಜ ಎಲ್ಲ ಇದೆಲ್ಲ ಸುತ್ತಮುತ್ತ ಇರುವುದೆಲ್ಲ ದಲಿತರು. ಆಮೇಲೆ ಎಲ್ಲ ಬಡವರು ಸಮಾಜ, ಕೊರವ ಸಮಾಜ ಮತ್ತು ವಡ್ರ ಸಮಾಜ, ಎಲ್ಲ ವಡ್ರ ಸಮಾಜ ರೀ, ಕೊರವ ಸಮಾಜ, ಆಮೇಲೆ ನಮ್ದು ಹರಿಜನ ಸಮಾಜ ರೀ. ಈಗ ಇದು 8 ವರ್ಷದಿಂದ ಈ ಸಮಸ್ಯೆ ಆಗ್ಲಿಕ್ಕೆ ಏನು ಒಂದು ಕುಣಿಸಿ ಒಂದು 4 ವರ್ಷ ಆದ್ರೆ 2-3 ವರ್ಷ 2-3 ವರ್ಷ ಆದ್ರೆ ನೀರಲ್ಲಿ ಯಾರೋ ಇಲ್ಲ ಇದು ಮಾಡ್ತಾ ಇಲ್ಲ, ಕ್ರಮ ತಗೋತಾ ಇಲ್ಲ. ಬಹಳಷ್ಟು ಸಲ ಇಲ್ಲಿ ಬಂದು ಅವ್ರಿಗೆ ಹೇಳೋ ಜನಪ್ರತಿನಿಧಿಗಳಿಗೆ ಅವ್ರೇನಿದ್ರ ಬಗ್ಗೆ ಕಾಳಜಿ ತಗೋತಾ ಇಲ್ಲ. ಅಲ್ಲಿ 2 ಸತಿ ತಕರಾರು ಆಯ್ತು, ಮತ್ತೆ 2 ಸತಿ ಬಿಟ್ರು, ಅದ್ರೊಳಗೆ ಒಂದು 4 ಬಿಟ್ಟು 5 ದಿವಸ ಮತ್ತೆ ಬಂದ. ಈಗ 8 ವರ್ಷ ಆಯ್ತು ಬಂದಿದ್ರಿ? 1.5 ವರ್ಷ ಆಯ್ತು ಬಂದಾಯ್ತು. ಮತ್ತೆ ಅದ್ರ ಮ್ಯಾಗ ಬಂದು ನೋಡೋದಿಲ್ಲ ರೀ? ನೋಡಿದ್ರಿ ಅವ್ರು ಬರೋದ್ರಿ ಈ ಕಡೆ ಹಾಯಿಲ್ಲ. ಅದು ಕಟ್ಟಿದ್ದ ಅನಾವಶ್ಯಕ ಐತೆ. ಹಾಂ, ಒಟ್ಟು ಪಂಚಾಯತ್ ಮೇಲೆ ಅಂತ ಒಂದು ದಂಧೆ ಮಾಡಲು ನೋಡು. ಚಿಕ್ಕೋಡಿ ತಾಲೂಕಿನ ಶಮನೇವಾಡಿಯ ದಕ್ಷಿಣಕ್ಕೆ ಕೊರವರು, ವಡ್ಡರು ಮತ್ತು ದಲಿತ ಸಮಾಜದ ವಸತಿಯಲ್ಲಿ ಬಡ ಜನತೆಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಆರ್ಒ ಪ್ಲಾಂಟ್ ನಿರ್ಮಿಸಿದ್ರು. ಪ್ಲಾಂಟ್ ಕಳೆದ 1.5 ವರ್ಷದಿಂದ ಬಂದಾಗಿದ್ದು, ಇಲ್ಲಿ ವಾಸಿಸುವ 300ಕ್ಕೂ ಅಧಿಕ ಬಡ ಕುಟುಂಬದ ಜನತೆಗೆ ನಲ್ಲಿ ನೀರೇ ಗತಿಯಾಗಿದೆ. ನಲ್ಲಿಯಿಂದ ಬರುವ ಕಲುಷಿತ ನೀರು ಕುಡಿದು ಸಾರ್ವಜನಿಕರು ಆಸ್ಪತ್ರೆ ಸೇರುತ್ತಿದ್ದರೂ, ಗ್ರಾಮ ಪಂಚಾಯಿತಿಯಾಗಲಿ ನೀರಾವರಿ ಇಲಾಖೆ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸುತ್ತಿಲ್ಲ. ಇದರಿಂದಾಗಿ ಕುಡಿಯುವ ನೀರಿಗಾಗಿ ಈ ಪ್ರದೇಶದ ಜನತೆ ಪರದಾಡುವಂತಾಗಿದೆ. ಈ ಸಮಸ್ಯೆ ಕುರಿತು ಸತ್ಯಂ ವಾಹಿನಿಯ ಪ್ರತಿನಿಧಿಯವರು ಎಡಬ್ಲ್ಯೂಇ ಅಧಿಕಾರಿಗಳಾದ ರುದ್ರಶೇಖರ್ ಬಿರಾದಾರ್ ಅವರಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಲಾಗಿ ಈ ಆರ್ಒ ಪ್ಲಾಂಟ್ ಬಂದಾಗಿದ್ದ ಬಗ್ಗೆ ಗ್ರಾಮ ಪಂಚಾಯಿತಿಯವರು ತಿಳಿಸಿಲ್ಲ. ಆದರೂ ತಾವು ಸದರಿ ಈ ಆರ್ಒ ಪ್ಲಾಂಟ್ ಏಜೆನ್ಸಿಯವರಿಗೆ ತಿಳಿಸಿ ಆದಷ್ಟು ಬೇಗನೆ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದೆಂದು ತಿಳಿಸಿದ್ರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಕ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.